ನಮಸ್ತೆ. ನಾನು ಮಂಜುನಾಥ ಹೆಗಡೆ ಹೊಸಬಾಳೆ ಅಂತ, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನಾನು ಈ ಪರಿಸರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಚಿಟ್ಟೆಗಳ ಬಗ್ಗೆ ಒಂದು ಕ್ಷೇತ್ರೀಯ ಅಧ್ಯಯನವನ್ನು 1998 2004 ಕೈಗೊಂಡೆ. ಇದರ ಸಹಭಾಗಿತ್ವವನ್ನು ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ಸೆಂಟರ್ ಫಾರ್ ವೈಲ್ಡ್ ಲೈಫ್ ಸ್ಟಡೀಸ್ ಇಂಡಿಯಾ ಪ್ರೋಗ್ರಾಮ್ ಬೆಂಗಳೂರು ಇವರು ಪ್ರಾಯೋಜಕತ್ವವನ್ನು ವಹಿಸಿದರು. ಸೊರಬ ಮತ್ತು ಸುತ್ತಮುತ್ತಲಿನ ಚಿಟ್ಟೆಗಳನ್ನು ನಾನು ಕ್ಷೇತ್ರೀಯ ಅಧ್ಯಯನವನ್ನು ಮಾಡಿದೆ ಮತ್ತು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕುಗಳಿಗೆ ಭೇಟಿ ನೀಡಿ ಅಲ್ಲಿರುವ ಚಿಟ್ಟೆಯ ಪ್ರಭೇದಗಳನ್ನು ಗುರುತಿಸಿ ಪಟ್ಟಿ ಮಾಡಿದೆ. ಸೊ ಇದಕ್ಕೆ ಸಾಧಾರಣವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 254 ಜಾತಿಯ ಚಿಟ್ಟೆಗಳು ನೋಡಲು ಸಿಕ್ಕಿದವು. ಇವುಗಳಲ್ಲಿ ಸಾಧಾರಣವಾಗಿ ಎಲ್ಲ ಚಿಟ್ಟೆಗಳಲ್ಲಿ 5 ಕುಟುಂಬಗಳಿರ್ತವೆ. ಆ 5 ಕುಟುಂಬಗಳ ಒಟ್ಟು ಸ್ಪೀಸೀಸ್ ರಿಚ್ನೆಸ್ ಅಂತ ಹೇಳ್ತಾರೆ, ಅಂದರೆ ಸಾಂದ್ರತೆ ಯಾವ್ಯಾವ ಕುಟುಂಬಗಳಲ್ಲಿ ಎಷ್ಟಿದೆ ಅನ್ನೋ ಒಂದು ಅಧ್ಯಯನವನ್ನು ಮಾಡಿ ನಾನು ಅದರ ಛಾಯಾಚಿತ್ರ ಮತ್ತು ಅವುಗಳ ಒಂದು ಕ್ಷೇತ್ರೀಯ ಮಾಹಿತಿಗಳು ಅಲ್ಲಿ ಏನೇನು ತೊಂದರೆಗಳಿದೆ ಆ ಥರದ್ದೆಲ್ಲವನ್ನು ಪಟ್ಟಿ ಮಾಡಿ ಅರಣ್ಯ ಇಲಾಖೆಗೆ ಮತ್ತು ನಮ್ಮ ಸಂಸ್ಥೆಗೆ, ಪ್ರಾಯೋಜಕತ್ವ ವಹಿಸಿದಂಥ ಸಂಸ್ಥೆಗೆ ಅಧ್ಯಯನ ವರದಿಯನ್ನು ಕೊಟ್ಟಿತ್ತು. ಸರ್, ಇದು ನೀವೇ ಹೇಳಿದಾಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಸುಮಾರು 254 ಸ್ಪೀಸೀಸ್ ಇದೆ ಬಟರ್ಫ್ಲೈದು. ಇದ್ರ ಬಗ್ಗೆ ರಿಸರ್ಚ್ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಇದರಿಂದ ಏನು ಲಾಭ ಸರ್? ಸಾಧಾರಣವಾಗಿ ಒಂದು ಕಾರ್ಖಾನೆ ಅಥವಾ ಒಂದು ಉದ್ಯಮ ನಡೀತಾ ಇದೆ ಅಂತಂದರೆ ಆ ಉದ್ಯಮ ಲಾಭದಲ್ಲಿದೆಯೋ ನಷ್ಟದಲ್ಲಿದೆಯೋ ಅಂಥೇಳಿ ವಾರ್ಷಿಕವಾಗಿ ಒಂದು ಸರಿ ಅದನ್ನು ಮೌಲ್ಯಮಾಪನ ಮಾಡ್ತಾರೆ. ಸೊ ಆ ಮೌಲ್ಯಮಾಪನ ಮಾಡಬೇಕಾದ್ರೆ ಅಸೆಟ್ ಮತ್ತು ಲಯಬಿಲಿಟೀಸ್ ಅಂತ ನೋಡ್ತಾರೆ. ಅಸೆಟ್ ಅಂದರೆ ನಮ್ಮಲ್ಲಿರುವ ಪರಿಕರಗಳು ಏನಿದೆ, ಉದ್ಯಮ ಲಾಭವೋ ನಷ್ಟವೋ ಅಂತ ನೋಡ್ತಾರಲ್ಲ, ಅದೇ ಥರನೇ ಈ ಎನ್ವಿರಾನ್ಮೆಂಟಲ್ ಇನ್ವೆಂಟರಿ ಅಂದರೆ ನಮ್ಮ ಪರಿಸರದಲ್ಲಿರುವ ಎಲ್ಲ ಘಟಕಗಳದ್ದು ಒಂದು ಪ್ರಾತಿನಿಧಿಕವಾಗಿ ಅಧ್ಯಯನ ಮಾಡಿ ಅದನ್ನು ಒಂದು ಪಟ್ಟಿ ಮಾಡಿದರೆ ಕಾಲಾನು ಸಂದರ್ಭದಲ್ಲಿ ಅಥವಾ ಭಾಳ ವರ್ಷಗಳ ನಂತರ ಇದರ ಗತಿ ಹೆಚ್ಚಾಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಎನ್ನುವ ಒಂದು ಕಲ್ಪನೆ ಬರ್ತದೆ. ಹಾಗಾಗಿ ಇದರಿಂದಾಗಿ ಪರಿಸರ ಯಾವ ರೀತಿ ಇದೆ, ಚಿಟ್ಟೆಗಳ ಸಂಖ್ಯೆ ಇರ್ಬೋದು, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು ಅಥವಾ ಮರಗಿಡಗಳಿರ್ಬೋದು, ಅವುಗಳ ಒಂದು ಸಾಂದ್ರತೆಯನ್ನು ಅಧ್ಯಯನ ಮಾಡೋದು ಅವಶ್ಯಕ ಇದೆ. ಹಾಗಾಗಿ ಅದರ ಒಂದು ತೌಲನಿಕ ಅಧ್ಯಯನ ಮಾಡಲಿಕ್ಕೆ ಭಾಳ ಸಹಕಾರಿ ಆಗ್ತದೆ. ಹಾಗಾಗಿ ಇದು ಅವಶ್ಯಕವಾಗಿ ಆಗಲೇಬೇಕು. ಸರ್, ಇದು ನಿಮ್ಮ ಟೋಟಲಿ ರಿಸರ್ಚ್ ಈ ಜಿಯೋಗ್ರಫಿ ಇದೆಯಲ್ಲ, ಅಂದರೆ 254 ಸ್ಪೀಸೀಸ್ ಕಂಡುಹಿಡಿದಕ್ಕೆ ಎಷ್ಟು ಕಿಲೋಮೀಟರ್ ತಿರುಗಿರ್ಬೋದು ಸರ್ ನೀವು? 4-5 ವರ್ಷ ಕ್ಷೇತ್ರೀಯ ಅಧ್ಯಯನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಹೋಗೋದು ಮತ್ತು ಬರೋದು ದಿನಂಪ್ರತಿ ಮಾಡಿ ಸಾಧಾರಣ 60,000 ಕಿಲೋಮೀಟ್ರು ಟ್ರಾವೆಲ್ ಆಗಿದೆ. ಮತ್ತು ಅದನ್ನು ಅಲ್ಲಿರುವ ಎಲ್ಲ ಒಂದೊಂದು ಪ್ರಾತಿನಿಧಿಕ ಹಾಟ್ಸ್ಪಾಟ್ ಅಂತ ಹೇಳ್ತಾರೆ ನಾವು, ಎಲ್ಲೆಲ್ಲಿ ರಿಚ್ ಆಗಿ ಡೈವರ್ಸಿಟಿ ಇದೆ ಮತ್ತು ಯಾವ್ಯಾವ ಸಮಸ್ಯೆಗಳಿದೆ ಅದನ್ನೆಲ್ಲವನ್ನು ಪಟ್ಟಿ ಮಾಡಿ ನಾನು ವರದಿ ಕೊಟ್ಟಿದ್ದೇನೆ. ಸರ್, ಇದು ಶಿವಮೊಗ್ಗ ಜಿಲ್ಲೆ ಅಂತ ತಗೊಂಡ್ರೆ ಇಲ್ಲಿ ಸುಮಾರು ತಾಲೂಕುಗಳು ಬರ್ತವೆ, ಆಮೇಲೆ ಈ ತಾಲೂಕುಗಳಲ್ಲಿ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ರೀತಿಯ ವಾತಾವರಣ ಇದೆ. ಫಾರ್ ಎಕ್ಸಾಂಪಲ್, ಈಗ ತೀರ್ಥಹಳ್ಳಿ ತೊಗೊಂಡ್ರೆ ಮಳೆ ಜಾಸ್ತಿ, ಶಿಕಾರಿಪುರ ತೊಗೊಂಡ್ರೆ ಕಂಪ್ಯಾರಿಟಿವ್ಲಿ ಮಳೆ ಕಮ್ಮಿ, ಇದರಿಂದ ಏನಾದ್ರು ಚಿಟ್ಟೆಗಳಿಗೆ? ಹೌದು ಹೌದು, ಈ ಸಾಧಾರಣವಾಗಿ ಈ ಚಿಟ್ಟೆಗಳನ್ನು ಏನು ಹೇಳ್ತಾರೆ ಅಂತಂದರೆ ಸಸ್ಯದ ಕೈಕಾಲುಗಳು ಅಂತಲೇ ಹೇಳ್ತಾರೆ. ಚಿಟ್ಟೆಗಳು ಮತ್ತು ಸಸ್ಯಗಳು ಬೇರೆ ಅಲ್ಲ, ಪ್ರಾಣಿ ಅಥವಾ ಸಸ್ಯ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಚಿಟ್ಟೆ ಮೊಟ್ಟೆಯಿಂದ ಹೊರಗೆ ಬಂದು ಕಂಬಳಿ ಹುಳುವಾಗಿ ಪ್ಯೂಪ ಆಗಿ ಮತ್ತು ಅಡಲ್ಟು ಚಿಟ್ಟೆ ಹೊರಗೆ ಬರುತ್ತೆ. ಸೊ ಈ ಪ್ರೋಸೆಸ್ಸಲ್ಲಿ ಏನು ಮಾಡುತ್ತೆ ಅಂದರೆ ಅದು ಕಂಬಳಿ ಹುಳು ಆಗಿದ್ದಾಗ ಆಹಾರ ಸಸ್ಯಗಳನ್ನು ಅವಲಂಬಿಸಿ ಬದುಕ್ತದೆ. ಸಾಧಾರಣವಾಗಿ ಕೆಲವು ಚಿಟ್ಟೆಗಳು ಒಂದೇ ಈಶ್ವರಿ ಬಳ್ಳಿ ಅಂತಿದೆ, ಆ ಈಶ್ವರಿ ಬಳ್ಳಿಯ ಒಂದನ್ನೇ ಬದುಕಿ ಅದ್ರ ಮೇಲೆ ಮಾತ್ರ ಬದುಕುತ್ತೆ. ಆ ಬಳ್ಳಿ ಇಲ್ಲದೇ ಇದ್ದರೆ ಚಿಟ್ಟೆಗಳು ಸಾಯ್ತವೆ ಅಥವಾ ಪುನರುತ್ಪತ್ತಿ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಚಿಟ್ಟೆಯು 2-3 ಆಹಾರ ಸಸ್ಯಗಳನ್ನು ಅವಲಂಬಿಸಿ ಬದುಕ್ತದೆ, ಕೆಲವು ಒಂದನ್ನೇ ಅವಲಂಬಿಸಿ ಬದುಕ್ತದೆ. ಸೊ ಹಾಗಾಗಿ ಚಿಟ್ಟೆಗಳಿಗೂ ಮತ್ತು ಸಸ್ಯಗಳಿಗೂ ಅವಿನಾಭಾವ ಸಂಬಂಧ ಇದೆ. ಚಿಟ್ಟೆಗಳು ಬದುಕೋದೇ ಆ ಒಂದು ಸಸ್ಯಗಳ ಆಹಾರ ಸಸ್ಯಗಳ ಮೇಲೆ, ಲಾರ್ವಲ್ ಹೋಸ್ಟ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ, ಮತ್ತು ಮಕರಂದ ಹೀರುವಂಥ ಸಸ್ಯಗಳು. ಹಾಗಾಗಿ ಇದು ತೀರಾ ಅವಶ್ಯಕವಾಗಿ ಅವುಗಳ ಉಳಿವಿಗೆ ಸಸ್ಯಗಳು ಬೇಕು. ನೀವು ಹೇಳಿದಾಗೆ ಪಶ್ಚಿಮ ಘಟ್ಟದ ಪ್ರಾಪರ್ ಈ ಶಿವಮೊಗ್ಗ, ತೀರ್ಥಹಳ್ಳಿ ಅಥವಾ ಈ ನಮ್ಮ ಆಗುಂಬೆ ಈ ಘಾಟ್ನಲ್ಲೂ ನೀವು ಶಿಕಾರಿಪುರದಕ್ಕೂ ಹೋದರೆ ಅಲ್ಲಿ ವೈವಿಧ್ಯತೆ
ಚಿಟ್ಟೆಗಳ ಪ್ರಭೇದ ವೈವಿಧ್ಯತೆ ಕಡಿಮೆ ಆಗ್ತಾ ಬರ್ತದೆ. ಅಂದರೆ ನೀವು ಬಯಲು ಪ್ರದೇಶಕ್ಕೆ ಹೋದರೆ ಸಂಖ್ಯೆಗಳು ಕಡಿಮೆ, ಚಿಟ್ಟೆಗಳ ಸಂಖ್ಯೆ ಕಡಿಮೆ, ಮತ್ತು ಗಿಡ ಮರಗಳ ಸಮೃದ್ಧವಾಗಿರೋ ಪ್ರದೇಶಕ್ಕೆ ಹೋದರೆ ಹೆಚ್ಚು ಜಾಸ್ತಿ ಸಂಕುಲಗಳು ಕಾಣ್ತದೆ. ಹಾಗಾಗಿ ಈ ಚಿಟ್ಟೆ ಸಂಕುಲಗಳು ಸಸ್ಯ ಸಂಕುಲಗಳ ಪ್ರತಿನಿಧಿಯಾಗಿ ಕಂಡು ಬರ್ತವೆ. ಯಾಕೆಂದರೆ ಆಹಾರ ಸಸ್ಯಗಳನ್ನು ಪ್ರತಿನಿಧಿಸ್ತವೆ ಅವು. ಒಂದು ಪ್ರದೇಶದಲ್ಲಿ ಒಂದು ಚಿಟ್ಟೆ ಇದೆ ಅಂತಂದರೆ ಅದನ್ನು ಅವಲಂಬಿಸಿದ ಆಹಾರ ಸಸ್ಯಗಳು 4-5 ಅಂತ. ಸೊ ನೀವು ಒಂದು 250 ಜಾತಿ ಚಿಟ್ಟೆಗಳು ಅಲ್ಲಿದೆ ಅಂತಂದರೆ ಸಾಧಾರಣ 1,500 ಜಾತಿಯ ಆಹಾರ ಸಸ್ಯಗಳು ಆ ಪ್ರದೇಶದಲ್ಲಿದೆ ಅಂತ. ಹಾಗಾಗಿ ಚಿಟ್ಟೆಗಳನ್ನು ಬಯಾಲಜಿಕಲ್ ಇಂಡಿಕೇಟರ್ಸ್ ಅಂತ ಹೇಳ್ತಾರೆ, ಒಂದು ಪರಿಸರದ ಆರೋಗ್ಯ ಸೂಚಕಗಳು. ಹಾಗಾಗಿ ಈ ರೀತಿಯಲ್ಲಿ ಅದನ್ನು ಸಂರಕ್ಷಣೆ ಮತ್ತು ಸಂಶೋಧನೆಯ ಕ್ಷೇತ್ರದಲ್ಲಿ ಇದು ಒಂದು ಹೊಸ ಬೆಳವಣಿಗೆ. ಆಮೇಲೆ ನಮ್ಮಲ್ಲಿ ಜೇನು ಹುಳ ಪಾಲಿನೇಷನ್ ಮಾಡುತ್ತೆ, ಅದೇ ರೀತಿ ಚಿಟ್ಟೆಯಿಂದ ಏನು ಬೆನಿಫಿಟ್ ಇದೆ ಸರ್? ಚಿಟ್ಟೆನೂ ಸಹಿತ ಪಾಲಿನೇಷನ್ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಈಗ ಜೇನಿನ ಬಗ್ಗೆ ಎಷ್ಟು ಸಂಶೋಧನೆ ನಡೆದಿದೆಯೋ ಆ ರೀತಿಯಲ್ಲಿ ಚಿಟ್ಟೆಗಳ ಮೇಲೆ ನಡೆದಿಲ್ಲ, ಆದರೆ ಭಾಳಷ್ಟು ಪಾಲಿನೇಷನ್ ಮಾಡೋವಂಥ ಚಿಟ್ಟೆಗಳು ಇದ್ದಾವೆ. ಮತ್ತು ಇನ್ನೊಂದು ಏನಂದರೆ ಜೈವಿಕ ಸರಪಳಿ, ಈ ಜೈವಿಕ ಸರಪಳಿಯಲ್ಲಿ ಚಿಟ್ಟೆಗಳದ್ದು ಒಂದು ಪಾಲಿದೆ. ಈ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವು ಉತ್ಪತ್ತಿ ಆಗುವ ಕಾರಣ ಬೇರೆ ಬೇರೆ ಸರೀಸೃಪಗಳು ಮತ್ತು ಬೇರೆ ಪ್ರಾಣಿಗಳು ಚಿಟ್ಟೆಯನ್ನು ತಿಂದೇ ಬದುಕ್ತವೆ. ಹಾಗಾಗಿ ಇದು ಪಾಲಿನೇಷನಿಗೂ ಬೇಕು ಮತ್ತು ಜೈವಿಕ ಸರಪಳಿಯಲ್ಲೂ ಇದು ಅನಿವಾರ್ಯವಾಗಿ ಬೇಕಾಗ್ತದೆ. ಮತ್ತು ಈ ನ್ಯೂಟ್ರಿಯೆಂಟ್ ಸೈಕಲ್ ಅಂತ ಇರ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಲವಣಾಂಶಗಳು ಹೋಗುವಂಥದ್ದು, ಆ ಒಂದು ಪ್ರಕ್ರಿಯೆಯಲ್ಲೂ ಸಹಿತ ಈ ಚಿಟ್ಟೆಗಳ ಪಾತ್ರ ಭಾಳ ಪ್ರಮುಖವಾಗಿ ಇರುತ್ತೆ. ಹಾಗಾಗಿ ಒಂದು ಪರಿಸರದಲ್ಲಿ ಯಾವುದೇ ಪ್ರಾಣಿಗಳಿರ್ಬೋದು, ಪಕ್ಷಿ ಇರ್ಬೋದು ಅಥವಾ ಒಂದು ಸಸ್ಯ ಇರ್ಬೋದು, ಅವುಗಳ ಪಾತ್ರವನ್ನು ಇಂತಿಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಸ್ಪೆಸಿಫಿಕ್ಕಾಗಿ ಅದಕ್ಕೆ ಒಂದು ಪಾತ್ರ ಇರ್ತದೆ, ಅದು ಆ ಎಕಾಲಜಿಕಲ್ ಬ್ಯಾಲೆನ್ಸಿಗೆ ಅದು ಬೇಕೇ ಬೇಕು. ಸಾಧಾರಣವಾಗಿ ಚಿಟ್ಟೆಯ ಲೈಫ್ ಸ್ಪ್ಯಾನ್ ಎಷ್ಟು ಸರ್, ಎಷ್ಟು ವರ್ಷ ಬದುಕುತ್ತೆ ಅದು? ಸಾಧಾರಣವಾಗಿ 2-3 ತಿಂಗಳಿಂದ 1 ವರ್ಷದವರೆಗೆ ಇರುತ್ತೆ, 1 ವರ್ಷ ಇರೋದು ಕಡಿಮೆ. ಸಾಧಾರಣವಾಗಿ ಈಗ ಮೊಟ್ಟೆ ಇಟ್ಟ ತಕ್ಷಣ ಅಡಲ್ಟ್ ಬಟರ್ಫ್ಲೈಸ್ ಎಲ್ಲ ಸಾಯ್ತವೆ. ಸೊ ಹಾಗಾಗಿ ನಾವು ಆ ಒಂದು ವರ್ಷದಲ್ಲಿ ಒಂದು ಬ್ರೀಡ್ ಆಗುತ್ತೆ, ಕೆಲವೊಂದು 2 ಆಗ್ಬೋದು, ಹೆಚ್ಚು ಕಡಿಮೆ 1 ವರ್ಷದ ಅವಧಿ ಅಂತ ಹೇಳ್ಬೋದು ಅಷ್ಟೆ. ಮತ್ತು ಅವಕ್ಕೆ ಒಂದು ಉದ್ದೇಶ ಇದೆ ಅವುಗಳ ಬದುಕಿಗೆ. ಅವು ಏನು ಕೆಲಸ ಮಾಡ್ತವೆ, ಪಾಲಿನೇಷನ್ ಮಾಡಿರ್ಬೋದು ಮತ್ತು ಬೇರೆ ಬೇರೆ ಇದಕ್ಕೆ ಭೇಟಿ ಕೊಡ್ತದೆ, ಮತ್ತು ಮೊಟ್ಟೆ ಇಟ್ಟು ಪುನರುತ್ಪಾದನೆ ಮಾಡಿದ ನಂತರ ಅವುಗಳ ಜೀವನದ ಉದ್ದೇಶ ಮುಗೀತದೆ, ಅವು ಸಾಯ್ತವೆ. ಸೊ ಹಾಗಾಗಿ ನಾವು ಈ ಕೆಲವು ವೈಜ್ಞಾನಿಕ ಸಂಗ್ರಹಣೆಗಾಗಿ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಚಿಟ್ಟೆಗಳ ಕೈಯಲ್ಲಿದ್ದರೆ ಮಾತ್ರ ಅದನ್ನು ಮೈಕ್ರೋಸ್ಕೋಪಲ್ಲಿ ಸ್ಟಡಿ ಮಾಡಿ ಅವುಗಳ ಒಂದು ಮಾರ್ಫೊಲಾಜಿಕಲ್ ಫೀಚರ್ಸಿಂದ ನಾವು ಅದನ್ನು ಗುರುತಿಸ್ತೇವೆ. ಅದರ ಸ್ಪೆಸಿಫಿಕ್ಕಾಗಿ ಗುರುತಿಸ್ಲಿಕ್ಕೆ ಅವು ಕೆಲವು ಈಗೆಲ್ಲ DNA ಸ್ಯಾಂಪಲನ್ನು ತಗೊಳ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ಅಧ್ಯಯನಕ್ಕೆ ಆ ಮೊಟ್ಟೆ ಮರಿ ಇಟ್ಟ ನಂತರ ನಾವು ಅದನ್ನು ಸೈಂಟಿಫಿಕ್ ಕಲೆಕ್ಷನ್ನು ಮಾಡ್ತಿದ್ದೇವೆ. ಸರ್, ಇದು ನಿಮ್ಮ ಅಸೆಸ್ಮೆಂಟ್ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲೇ ಸುಮಾರು 254 ಸ್ಪೀಸೀಸ್ ಇದೆ ಅಂತ ನೀವೇ ಹೇಳಿದಿರಿ, ಅದರಲ್ಲಿ ನಿಮ್ಮ ಈ ಒಂದು ಇಷ್ಟೊಂದು ಸ್ಪೀಷೀಸಲ್ಲಿ ಯಾವ್ದಾದ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿರೋತಕ್ಕಂಥದ್ದು ಯಾವ್ದಾದ್ರು ಒಂದು ಸ್ಪೀಷೀಸ್ ನಿಮಗೆ ಕಂಡುಬಂದಿತ್ತಾ ಸರ್, ಅಥವಾ ನಿಮ್ಗೆ ಅನಿಸಿರೋ ಮಟ್ಟಿಗೆ? ಇದೆ, ಭಾಳಷ್ಟು ಇದೆ. ಯಾಕೆಂದರೆ ಈ ಚಿಟ್ಟೆಗಳು ಮೈ ಮೇಲಿನ ಬಣ್ಣ ಮತ್ತು ಅವುಗಳ ಒಂದು ಏನು ಪಟ್ಟೆಗಳಿರ್ಬೋದು, ಪಟ್ಟಿಗಳಿರ್ಬೋದು, ಆ ಫ್ಲ್ಯಾಷಿಂಗ್ ಕಲರೇಷನ್ನು ಮತ್ತು ವಾರ್ನಿಂಗ್ ಕಲರೇಷನ್ನು ಇವೆಲ್ಲ ಏನಿದೆ ಅವೆಲ್ಲವೂ ಈ ಸಸ್ಯದ ಕಿಣ್ವದಿಂದನೇ ಬರೋವಂಥದ್ದು. ಸಸ್ಯಗಳಲ್ಲಿ ಆಲ್ಕಲೈಡ್ಸ್ ಇರುತ್ತೆ, ಬೇರೆ ಬೇರೆ ರಾಸಾಯನಿಕಗಳಿರುತ್ತೆ, ಅದನ್ನು ಹೀರಿ ಬದುಕ್ತವೆ ಅವು. ಸೊ ಹಾಗಾಗಿ ಈ ಚಿಟ್ಟೆಗಳು ಎಲ್ಲ ಹೆಚ್ಚು ಕಡಿಮೆ ಈ ಸಸ್ಯದ ಹೂವುಗಳು ಹೆಂಗಿರ್ತದೋ ಅದೇ ರೀತಿ ಈ ಬಣ್ಣದಲ್ಲಿ ಇವು ಮೈಯಲ್ಲಿ ಗುರುತಿಸ್ಕೊಳ್ತವೆ. ಹಾಗಾಗಿ ನೀವು ಆ ಫ್ಲ್ಯಾಷಿಂಗ್ ಕಲರೇಷನನ್ನು ನೀವು ನೋಡಬೇಕಾದ್ರೆ, ಉದಾಹರಣೆಗೆ ಬುದ್ಧ ಪೀಕಾಕ್ ಅಂತಿದೆ, ಅದು ಫ್ಲ್ಯಾಶ್ ಮಾಡ್ತಾ ಹೋಗುತ್ತೆ. ಆ ಫ್ಲ್ಯಾಶನ್ನು ಅನುಸರಿಸ್ಕೊಂಡು ಹಕ್ಕಿಗಳು ಅದನ್ನು ಹಿಡಿಲಿಕ್ಕೆ ಬಂದರು ಅಥವಾ ಚೇಸ್ ಮಾಡಲಿಕ್ಕೆ ಬಂದರು, ಅದು ಕೂತಾಗ ಆ ಫ್ಲ್ಯಾಶ್ ಕಾಣೋದೇ ಇಲ್ಲ. ಸೊ ಹಾಗಾಗಿ ಅದು ಬದುಕಿಕೊಳ್ತದೆ ಮತ್ತು ದಾಳಿಕೋರರಿಂದ ಪಾರಾಗ್ತದೆ. ಮತ್ತು ಕೆಲಿಮಾ ಬಟರ್ಫ್ಲೈ ಅಂತ ಒಂದಿದೆ, ಅದು ಅಷ್ಟೆ, ಭಾಳ ಫ್ಲ್ಯಾಷಿಂಗ್ ಕಲರ್ ಕೊಡ್ತಾಯಿರುತ್ತೆ. ಸಡನ್ನಾಗಿ ಅದು ರೆಕ್ಕೆಯನ್ನು ಮುಚ್ಚಿದಾಗ ಎಲೆಯನ್ನು ಅನುಕರಣೆ ಮಾಡ್ತದೆ, ನಿಮ್ಗೆ ನೋಡಿದರೆ ಎಲೆ ಥರನೇ ಕಾಣುತ್ತೆ. ಸೊ ಆ ಥರ ಪ್ಯಾಟರ್ನ್ಗಳೆಲ್ಲ ಭಾಳ ಆಸಕ್ತಿದಾಯಕವಾಗಿದೆ. ಮತ್ತು ಇನ್ನೊಂದಿದೆ, ಕಾಮನ್ ಮೈಮ್ ಅಂತಿದೆ, ಅದು ಕೆಲವೊಂದು ಚಿಟ್ಟೆಗಳನ್ನು ಅನುಕರಣೆ ಮಾಡುತ್ತೆ. ಈ ಸಾಧಾರಣವಾಗಿ ಚಿಟ್ಟೆಗಳ 2 ವಿಧ ಹೇಳ್ಬೋದು ನಾವು. ಒಂದು, ಬೇರೆ ಹಕ್ಕಿಗಳು ತಿಂದರೆ
ಹಕ್ಕಿಗಳಿಗೆ ಅಪಾಯ ಆಗತ್ತೆ. ಸೊ ಅದನ್ನು ನಾನ್ ಪ್ಯಾಲೇಟಬಲ್ ಅಂತ ಹೇಳ್ತಾರೆ. ವಾರ್ನಿಂಗ್ ಕಲರ್ಸ್ ಇರತ್ತೆ, ಅದಕ್ಕೆ ಕೆಂಪು ಕಪ್ಪು ಆ ಥರ ವಾರ್ನಿಂಗ್ ಕಲರ್ಸ್ ಆ ಹಕ್ಕಿಗಳಿಗೆ, ಅದು ನೀ ನನ್ನನ್ನು ತಿನ್ನಬೇಡ ಅಂತ ವಾರ್ನಿಂಗ್ ಕೊಡತ್ತೆ. ಸೊ ಅಂಥ ಚಿಟ್ಟೆಗಳಿದ್ದಾವೆ, ಅದರಲ್ಲಿ ಮೈಯಲ್ಲಿ ವಿಷ ಇರ್ತದೆ, ಹಕ್ಕಿಗಳು ತಿಂದರೆ ಅದನ್ನು ಸಾಯತ್ತೆ. ಸೊ ಅದು ಮಾಡಲ್ ಅದು. ಇನ್ನು ಕೆಲವು ಏನು ಮಾಡತ್ತಂದರೆ, ಈ ಮಾಡಲು ವಿಷಕಾರಿ ಇರೋಂಥ ಚಿಟ್ಟೆಗಳನ್ನು ಬೇರೆ ನಿರುಪದ್ರವಿ ಚಿಟ್ಟೆಗಳು ಅನುಕರಣೆ ಮಾಡುತ್ತೆ. ಸೊ ಹಾಗಾಗಿ ಆ ಥರದ ಅನುಕರಣೆ ವಿಷಯಗಳೆಲ್ಲ ಭಾಳ ರೋಚಕವಾಗಿದೆ ಮತ್ತು ಅಧ್ಯಯನ ಯೋಗ್ಯ. ಒಂದು ಕ್ರಿಮ್ಸನ್ ರೋಸ್ ಅಂತಿದೆ, ಅದು ಭಾಳ ವಿಷಕಾರಿಯುಕ್ತ ಚಿಟ್ಟೆ, ಅದನ್ನು ಕಾಮನ್ ಮೈಮ್ ಅನ್ನೋದು ಒಂದು ಅನುಕರಣೆ ಮಾಡುತ್ತೆ. ಅನುಕರಣೆ ಮಾಡೋದು ಹೆಂಗೆ ಅಂತಂದರೆ, ಅದರಲ್ಲಿ ಮೂರು ಫಾರ್ಮ್ ಬರುತ್ತೆ, ಕಾಮನ್ ರೋಸ್ ಅಂತ ಒಂದು, ಕ್ರಿಮ್ಸನ್ ರೋಸ್ ಅಂತ, ಮತ್ತೊಂದು ರೆಗ್ಯುಲರಾಗಿ ಕಾಮನ್ ಮೈಮ್ ಅಂತ, ಕಾಮನ್ ಮರ್ಮನ್ ಅಂತ. ಸೊ ಇದು ಮೂರು ಪ್ಯಾಟರ್ನ್ ಬರುತ್ತೆ. ವಿಶೇಷ ಏನು ಅಂದರೆ, ಈ ಮಾಡಲ್ ಏನಿದೆ ಅದು ಸಾಧಾರಣ ಬೇಸಿಗೆಯಲ್ಲಿ ಬರುತ್ತೆ ಅಂತಂದರೆ, ಆ ಬೇಸಿಗೆ ಸಂದರ್ಭದಲ್ಲಿ ಉತ್ಪಾದನೆಯಾಗುವ ಚಿಟ್ಟೆಗಳು, ಈ ಕಾಮನ್ನು ಮರ್ಮೋನ್ ಇದೆಯಲ್ಲ, ಅದು ಈ ಮಾಡಲನ್ನೇ ಅನುಕರಣೆ ಮಾಡುತ್ತೆ. ಸೊ ಇದು ಯಾವ ರೀತಿ ಜೆನೆಟಿಕಲಿ ಕೋಡ್ ಆಗಿದೆ ಅಥವಾ ಅದಕ್ಕೆ ಯಾರು ಹೇಳ್ಕೊಡಿರೋದಿಲ್ಲ, ಬುದ್ಧಿಪೂರ್ವಕವಾಗಿ ಅನುಕರಣೆ ಮಾಡೋದಲ್ಲ, ಅದು ಜೈವಿಕವಾಗಿ ತಳಿಯಿಂದ ತಳಿಗೆ ಒಂದೊಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಬಂದಿರೋದು. ಸೊ ಇದು ಜೆನೆಟಿಕಲಿ ಕೋಡೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಭಾಳಷ್ಟು ಆಶ್ಚರ್ಯದಾಯಕ ವಿಷಯಗಳು ಅಧ್ಯಯನಕ್ಕೆ ಯೋಗ್ಯವಾಗಿದೆ. ಹಾಗೆ ನಮ್ಮ ಮನೆಯ ಸುತ್ತಮುತ್ತ ಜಾಸ್ತಿ ಚಿಟ್ಟೆಗಳು ಬರಬೇಕು ಅಂದರೆ ಏನು ಮಾಡಬೇಕು ಸರ್? ಹೆಚ್ಚಾಗಿ ಚಿಟ್ಟೆಗಳನ್ನು ನಾವು ಆಕರ್ಷಣೆ ಮಾಡ್ಬೋದು. ಒಂದು, ನೀವು ಒಂದು ಒಳ್ಳೆ ಗಾರ್ಡನ್ ಬೆಳೆಸಿದರೆ ಆ ಮಕರಂದ ಇರಲಿಕ್ಕೆ ಭಾಳಷ್ಟು ಚಿಟ್ಟೆಗಳು ಬರ್ತವೆ, ಅದಕ್ಕೂ ಅನುಕೂಲ ಆಗ್ತದೆ, ನಮಗೂ ಒಂದು ಸೌಂದರ್ಯ ಸವಿಬೋದು ಮತ್ತು ಮಕ್ಕಳಿಗೆ ಎಜುಕೇಟಿವ್ ಆಗುತ್ತೆ. ಸೊ ಆ ಥರ ಈಗ ಉದಾಹರಣೆ ಅಶೋಕ ಗಿಡ, ಲಾಂಟನ, ಈ ಥರ ಬೇರೆ 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 ಜಾತಿಯ ಮಕರಂದವನ್ನು ಕೊಡೋಂಥದ್ದೇ ಗಿಡಗಳಿರ್ತವೆ, ಅದನ್ನು ಹಾಕ್ಬೋದು. ಮತ್ತು ಬ್ರೀಡಿಂಗಿಗೆ ಸಂಬಂಧಪಟ್ಟು ನೀವು ಅವುಗಳ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತಾದರೆ, ಇಂತಿಂಥ ಜಾತಿಗೆ ಇಂತಿಂಥ ಸಸ್ಯಗಳ ಮೇಲೆ ಅವು ಮೊಟ್ಟೆ ಇಡ್ತವೆ ಅಂಥೇಳಿ ಈಗಾಗಲೇ ಅದನ್ನು ಸಂಶೋಧನೆ ಮಾಡಿದ್ದಾರೆ ವಿಜ್ಞಾನಿಗಳು. ಅಂಥ ಗಿಡಗಳನ್ನು ನೀವು ತೋಟದಲ್ಲಿ ನೆಟ್ಟರೆ ಸ್ವಾಭಾವಿಕವಾಗಿ ಅವು ಅಲ್ಲಿ ಬ್ರೀಡ್ ಆಗ್ತವೆ, ವಂಶಾಭಿವೃದ್ಧಿ ಆಗಿ ಆ ಚಿಟ್ಟೆಗಳ ಸಂತತಿ ಜಾಸ್ತಿ ಆಗ್ತದೆ. ಸೊ ಈ ರೀತಿಯಲ್ಲಿ ನಾವು ಅವುಗಳ ಸಂರಕ್ಷಣೆಗೂ ಸಾಕು. ಈ ಚಿಟ್ಟೆಯ ಬಗ್ಗೆ ರಿಸರ್ಚನ್ನು ಹೊರತು ಇನ್ಯಾವ ಯಾವ ರೀತಿಯ ಹವ್ಯಾಸಗಳಿದೆ ಸರ್ ನಿಮಗೆ? ಛಾಯಾಗ್ರಹಣ ಮಾಡ್ತಾ ಇದ್ದೆ, ನಾನು ಛಾಯಾಗ್ರಹಣ ಮಾಡ್ತೇನೆ. ಮತ್ತು ಇತ್ತೀಚೆಗೆ ಸ್ವಲ್ಪ ಕಪ್ಪೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇನೆ. ನಮ್ಮ ತೋಟದಲ್ಲಿ ನಮಗೆ ಭಾಳಷ್ಟು ಫ್ರೀ ಟೈಮ್ ಇರ್ತದೆ, ಹಾಗಾಗಿ ಸ್ವಲ್ಪ ಹೊರಗಡೆ ಪರಿಸರ ಅಧ್ಯಯನ ಮಾಡ್ತಾ ನಮ್ಮ ಕಾಲಕ್ಷೇಪ ಮಾಡ್ಬೋದು. ಹಾಗೆ ಕಾಯಿನ್ ಕಲೆಕ್ಷನ್ನು ಮಾಡ್ತಾ ಇದ್ದೇನೆ. ಸೊ ಆ ಥರ ನಮ್ಮ ಮಲೆನಾಡಿನಲ್ಲಿ ಏನಂದರೆ, ಇಲ್ಲಿ ಯಾವುದೇ ರೀತಿಯ ರಿಕ್ರಿಯೇಷನ್ ಇರೋದಿಲ್ಲ ರೈತರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ. ಸೊ ಈ ಥರ ಫೋಟೋಗ್ರಫಿಯಿಂದನೋ ಅಥವಾ ಈ ಚಿಟ್ಟೆಗಳನ್ನು ತೋರಿಸೋದ್ರಿಂದನೋ, ಅವುಗಳ ಚಿತ್ರಗಳು ಇದನ್ನು ತೋರಿಸೋದ್ರಿಂದ, ಅಥವಾ ಕಾಯಿನ್ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ವೈಜ್ಞಾನಿಕ ಸ್ಲೈಡ್ ಶೋಸ್ ಮಾಡಿ ತೋರಿಸ್ಬೋದು. ಸೊ ಹಾಗಾಗಿ ಇಲ್ಲಿ ಶಾಲಾ ಕಾಲೇಜುಗಳಿಗೆ ಮತ್ತು ವೈಜ್ಞಾನಿಕ ವಿದ್ಯಾರ್ಥಿಗಳಿಗೆ ಮತ್ತು ಇಲಾಖಾ ಬೇರೆ ಬೇರೆ ಶಿಕ್ಷಕರಿಗೆ ನಾನು ಸ್ಲೈಡ್ ಶೋನೆಲ್ಲ ಕೊಟ್ಟು ಅವರಿಗೆ ಒಂದು ಪರಿಸರದ ಜಾಗೃತಿಗೆ ಸಹಕರಿಸ್ತಾ ಇದ್ದೇನೆ. ಸೊ ಇದು ನನ್ನ ಹವ್ಯಾಸ. ಸರ್, ಈಗ ನಾವು ಕಂಡಾಗಿ ಚಿಟ್ಟೆಯ ಪ್ರಮಾಣ ತುಂಬ ಕಮ್ಮಿ ಆಗ್ತಾ ಇದೆ, ಯಾವ ಕಾರಣದಿಂದ ಚಿಟ್ಟೆಯ ಸಂತತಿ ಕಮ್ಮಿ ಆಗ್ತಾ ಇದೆ ಅಥವಾ ನಶಿಸ್ತಾ ಇದೆ? ಚಿಟ್ಟೆಗಳು ಮತ್ತು ಈ ಕಪ್ಪೆಗಳು ಇವೆಲ್ಲ ಇಂಡಿಕೇಟರ್ ಸ್ಪೀಸೀಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಪರಿಸರದ ಆರೋಗ್ಯ ಸೂಚಕಗಳು, ಯಾಕೆಂತಂದರೆ ಪರಿಸರದಲ್ಲಿ ಆಗುವಂಥ ಸೂಕ್ಷ್ಮ ಬದಲಾವಣೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡ್ತವೆ. ಉದಾಹರಣೆಗೆ, ಯಾವುದೋ ಒಂದು ಕಾಡಿನಲ್ಲಿ ಅವುಗಳ ಆಹಾರ ಸಸ್ಯಗಳು ನಾಶ ಆಗಿದೆ ಅಂತಂದರೆ ಆ ಜಾತಿಯ ಚಿಟ್ಟೆಗಳು ಅಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಮ್ಮ ಮಲೆನಾಡಿನಲ್ಲಿ, ಉದಾಹರಣೆಗೆ ಶಿವಮೊಗ್ಗ ಜಿಲ್ಲೆಯನ್ನು ಕುರಿತು ಹೇಳೋದಾದರೆ, ನಾನು ಮಾಡಿದ ಅಧ್ಯಯನದ ಪ್ರಕಾರ ಇಲ್ಲಿ ನಮಗೆ ಈ ಚಿಟ್ಟೆಗಳ ಒಂದು ಆಹಾರ ಸಸ್ಯಗಳಿರುವಂಥ ಸೂಕ್ಷ್ಮ ಪ್ರದೇಶಗಳಿರ್ತವೆ. ಸಣ್ಣ ಸಣ್ಣ ಬಳ್ಳಿಗಳಿರ್ಬೋದು, ಸಣ್ಣ ಸಣ್ಣ ಗಿಡಮರಗಳು, ದೊಡ್ಡ ಕಾಡಿನಲ್ಲಿ ಸಣ್ಣ ಸಣ್ಣ ಮೈಕ್ರೋ ಹ್ಯಾಬಿಟೇಟ್ ಅಂತ ಹೇಳ್ತಾರೆ, ಅದು ನಾಶ ಆಗ್ತಾ ಇದೆ, ತುಂಬ ದೊಡ್ಡ ಪ್ರಮಾಣದಲ್ಲಿ ನಾಶ ಆಗ್ತಾ ಇದೆ. ಒಂದು ಬೆಂಕಿ, ಕಾಡು ಬೆಂಕಿಯಿಂದ ಆಗ್ತಾ ಇರೋದು, ಮತ್ತು ಅರಣ್ಯ ನಾಶ ಆಗ್ತಾ ಇರೋದು ಬೇರೆ ಬೇರೆ ಕಾರಣಗಳಿಗಾಗಿ. ಒಂದು, ದೊಡ್ಡ ದೊಡ್ಡ ಅಣೆಕಟ್ಟುಗಳು, ರಸ್ತೆಗಳು, ರೈಲ್ವೆ ಟ್ರ್ಯಾಕ್ಗಳು ಹೀಗೆ, ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಂದಾಗಿ ಆಗ್ತಾಯಿದೆ. ಮತ್ತು ಇನ್ನೂ ಹೆಚ್ಚಿನದಾಗಿ ನಾಶ ಆಗ್ತಾ ಇರಲಿಕ್ಕೆ ಕಾರಣ ರಾಸಾಯನಿಕಗಳು. ಮುಖ್ಯವಾಗಿ ನಾವು ರೈತರು ತೋಟದಲ್ಲಿ ಏನು
ಕ್ರಿಮಿನಾಶಕಗಳನ್ನು ಬಳಸ್ತೇವೆ, ಪೆಸ್ಟಿಸೈಡ್ಸು, ಮತ್ತು ಫಂಜಿಸೈಡ್ ಬಳಸ್ತೇವೆ, ಅಣಬೆನಾಶಕ ಅಂತ ಹೇಳ್ಬೋದು. ಸೊ ಇದು ಮತ್ತು ಅದಲ್ಲದೆ ಕಳೆನಾಶಕ ಬಳಸ್ತಾ ಇದ್ದೇವೆ, ವೀಡಿಸೈಡ್ಸು. ಸೊ ಇದು ಚಿಟ್ಟೆಗಳ ಮೇಲೆ ಭಾಳ ಪರಿಣಾಮ ಬೀರ್ತಾಯಿದೆ. ಯಾಕೆಂತಂದರೆ ಅವು ಮಕರಂದ ಇರ್ಲಿಕ್ಕೆ ಬರ್ತವೆ, ಅವಕ್ಕೆ ಎಲ್ಲಿ ಕಲುಷಿತ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಅದರ ಲವಣಾಂಶಗಳು ದೇಹಕ್ಕೆ ಹೋಗಿ ಅವುಗಳ ಬ್ರೀಡಿಂಗ್ ಮೇಲೆ ಭಾಳಷ್ಟು ಪರಿಣಾಮ ಆಗ್ತಾಯಿದೆ. ಇದಕ್ಕಿಂತ ಇನ್ನೊಂದು ಏನಂತಂದರೆ, ಜೈವಿಕವಾಗಿ ಒಂದು ಇವತ್ತು ಏನು ಜೈವಿಕ ತಂತ್ರಜ್ಞಾನ ಅಂತ ಏನು ಹೇಳ್ತವೆ, ಈ BT ಕಾಟನ್ ಅಂತ ಬಂತು ಹತ್ತಿ, ಮತ್ತು BT ಬದನೆಕಾಯಿ ಬಂತು, ಮತ್ತು ಅದಲ್ಲದೆ ಜೋಳ ಬಂದಿದೆ. ಇವೆಲ್ಲ ಏನಂತಂದರೆ ಏಕಾಣು ಜೀವಿಗಳನ್ನು ಆ ಒಂದು ಸಸ್ಯಕ್ಕೆ ಸೇರಿಸಿ ಆ ಸಸ್ಯವನ್ನು ಇದರಿಂದ ಯಾವುದು ಬಳಸ್ತಾರೋ ಆ ಕ್ರಿಮಿಗಳೆಲ್ಲ ಸಾಯ್ತವೆ ಅಂತ. ಸೊ ಆ ಈ BT ಜೆನೆಟಿಕ್ ತಂತ್ರಜ್ಞಾನದಿಂದಾಗಿ ಏನು ಮಾಡಿಫಿಕೇಷನ್ ಆದಂಥ ಪ್ಲ್ಯಾಂಟ್ಸ್ ಇದ್ದಾವೆ, ಅದರಿಂದಾಗಿಯೂ ಭಾಳಷ್ಟು ಕೀಟ ಮತ್ತು ಬೇರೆ ಬೇರೆ ಪ್ರಾಣಿಗಳಿಗೆ ಅಪಾಯ ಕಂಡುಬರ್ತಾ ಇದೆ. ಹಾಗಾಗಿ ಮುಖ್ಯವಾಗಿ ಈ ಒಂದು BT ಕಾಟನ್ ಏನಿದೆ ಅದರಿಂದಾಗಿ ಭಾಳ ಅಪಾಯ ಇದೆ. ಯಾಕೆಂತಂದರೆ ಆ ಮಾನ್ಸೋಂಟ ಕಂಪನಿಯೇ ಅವರ ನ್ಯೂಸ್ ಲೆಟ್ರಲ್ಲಿ 400 ಜಾತಿಯ ಲೆಪಿಡಾಪ್ಟರನ್ ಸ್ಪೀಸೀಸಿಗೆ ಇದು ಅಪಾಯ ಅಂತ ಅವರು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಏನು ತಂತ್ರಜ್ಞಾನ ಅಂಥೇಳಿ ನಾವು ಅಗ್ರಿಕಲ್ಚರಲ್ಲಿ ಬಳಸ್ತಾ ಇದ್ದೇವೆ, ರಾಸಾಯನಿಕಗಳಿಂದ ತುಂಬ ಹಾನಿ ಆಗ್ತಾ ಇದೆ. ಇವೆಲ್ಲವೂ ಪರಿಸರಕ್ಕೆ ಮಾರಕ ಅಂತ ಹೇಳ್ಬೋದು. ಸರ್, ಹಾಗೆ ವೀಕ್ಷಕರಿಗೆ ಏನಾದ್ರು ಒಂದು ಎರಡು ಕೊನೆ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ನೇಹಿತರೆ, ಇಲ್ಲಿಯವರೆಗೆ ಪರಿಸರದಲ್ಲಿ ಚಿಟ್ಟೆಗಳ ಪಾತ್ರದ ಬಗ್ಗೆ ಮಾಹಿತಿಗಳನ್ನು ನಾವು ವಿಚಾರ ಮಾಡಿದ್ವಿ. ಇನ್ನೂ ಕೆಲವು ವಿಷಯಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ಕೊಡ್ತೇವೆ. ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ತಮಗೆ ಧನ್ಯವಾದ ಅರ್ಪಿಸ್ತೇನೆ. ಚಿಟ್ಟೆಗಳು ಪರಿಸರದ ಸಂರಕ್ಷಣೆಗೆ ಎಲ್ಲರೂ ಕೈಜೋಡಿಸಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದ.